ಹಲೋ, ಯಾರು ನೀನು? ಅಣ್ಣ ನಮಸ್ತೆ ಅಣ್ಣ, ಚಿತ್ರದುರ್ಗದಿಂದ. ಆದ್ರೂ ನ್ಯಾಯನೇನ ಇದು ಹೇಳ ನಿಮ್ಗೆ ಅಣ್ಣ? ಇಲ್ಲ, ನ್ಯಾಯನೇನ ಒಂದು ಬರಿತಾ ಇದೀನಿ. ಆಫ್ ಮಾಡಿದ್ರು ಫೋನ್ ಮಾಡೋದಂದ್ರೆ ಯಾವ ಚಿತ್ ಹೋಗ ನೀನ ಅಣ್ಣ, ಕ್ಷಮಿಸಿ ಅಣ್ಣ. ಓ ಸಾಕಾಗಿದೆ ನನಗೆ ಅಣ್ಣ, ದಯವಿಟ್ಟು ಕ್ಷಮಿಸಿ. ಉಲ್ಟಾ ಆದ್ರೂ ಬೈರೋ? ಇಲ್ಲ ಅಣ್ಣ, ನಮಗೆ ಬೈಯೋದಿಕ್ಕಣ, ನಿಮ್ಮನ್ನ ಮನಸ್ಸು ಹೆಂಗಾದ್ರೂ ಬೈಯೋ ಬರೋ. ನೀವು ಒಳ್ಳೆಯವರು, ಇವನು ಅವ್ರ ಹತ್ರ. ಇಲ್ಲಣ್ಣ ಇಲ್ಲಣ, ಹಂಗೇನಿಲ್ಲಣ. ನಿಮ್ಮ ನಿಮ್ ನಿಮಗೆ ಅಷ್ಟು ಬಿಸಿ ಇರ್ತೀರ, ಆದ್ರೂ ಒಂದು ಚಿಕ್ಕದೊಂದು ಸಂದೇಹ ಆಯ್ತಣ, ಅದಕ್ಕೋಸ್ಕರ ಮಾಡಿದೆ ಅಣ್ಣ. ಇನ್ನೇನಿಲ್ಲ. ಏ ಇವತ್ತು ನಿನ್ ಕೋಪ ನೋಡೇ ಬಿಡ್ಬೇಕು. ಅದೇನು ನೀವೇನ್ ಸಂತರೇನೋ, ನೀವು ಕೋಪನೇ ಬರಲ್ಲ ನಿಮ್ಗೆ? ಇಲ್ಲಣ, ನಿಮ್ ಮೇಲೆ ಕೋಪ ಮಾಡ್ಕೊಂಡು ನಾವ್ ಇನ್ನೇನಣ್ಣ, ಏನ್ ಉಪಯೋಗ ಇದೆ ಅಣ್ಣ? ಅಣ್ಣ ಇದು ಇವಾಗ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತಣ್ಣ, ಧ್ಯಾನ ಮಾಡೋದು ಸ್ವಲ್ಪ ನನಗೆ ಅದು ಅರ್ಥ ಆಗ್ತಿಲ್ಲ. ಯಾವ ರೀತಿ ಅದು ಮನಸ್ಸನ್ನ ನಿಯಂತ್ರಿಸಕ್ ಆಗ್ತಾ ಇಲ್ಲಣ. ಧ್ಯಾನ ಅಂದ್ರೆ ನಿಯಂತ್ರಣ ಮಾಡೋದಿ ನಾವು ಕತ್ತೆ ಅಂದೇಣ. ಧ್ಯಾನ ಅಂದ್ರೆ ನಿಯಂತ್ರಣ ಅಂತ ಅರ್ಥ. ಇಲ್ಲಣ್ಣ, ಅದು ಮನ್ಸು ಕಂಟ್ರೋಲ್ ಆಗಲ್ಲ. ಯಾವಾಗಾದ್ರು ನೀನು ದನದ ಬಂಡಿ ಓಡಿಸಿದ್ಯಾ? ಎತ್ತಿನ ಬಂಡಿ? ಎತ್ತಿನ ಬಂಡಿ ಓಡಿಸಿದೀನಣ. ಓಡಿಸಿದಿ ಕತ್ತೆ ಓಡಿಸಿದೀನ? ಊರಣ ಓಡಿಸಿದೀನಿ, ಬಹಳ ಸಲ ಇಲ್ಲ ಅಣ್ಣ, ಒಂದ್ ಎರಡ್ ಸರಿ ಓಡಿಸಿದೀನಿ ಅಷ್ಟೇ. ಓಡಿಸೋದು ಈಸಿನ? ಎತ್ತಿನ ಬಂಡಿನ ನಿಲ್ಲಿಸ್ಕೊಂಡಿರೋದು ಈಸಿನ ಅಣ್ಣ? ಓಡಿಸೋದು ಈಸಿ ಅಣ್ಣ. ಅರ್ಥ ಆಯ್ತಾ? ಧ್ಯಾನ ಅಂದ್ರೆ ಗುಳ್ಳು ನೀವು ಹಿಡಿದಿಡ್ತೀರಿ, ನಿಲ್ಲಿಸಿಡ್ತೀರಿ ಮನಸ್ಸು. ಅದಕ್ಕೆ ಅದು ನಿಮ್ ಕೈಲ್ ಆಗದೆ ವಿಲ್ಲ ವಿಲ್ಲ ಒದ್ದಾಡ್ಬಿಟ್ಟು ದನಗಳು ಎತ್ತಿ ಕಾಲಲ್ಲಿ ಒದಿಯತ್ತೆ ನಿಮಗೆ. ಮನಸ್ಸು ಅನ್ನೋ ಎತ್ತನ್ನ ಧ್ಯಾನ ಮಾಡೋದು ಅಂದ್ರೆ ಒಂದ್ ಕಡೆ ನಿಲ್ಸೋದಲ್ವೋ, ಅದನ್ನ ನಡೆಸುವುದು. ಏನ್ ಮಾಡ್ಬೇಕು? ನಮ್ಮ ದೇಹ ಎನ್ನುವ ದೇಶದಲ್ಲಿ ಮನಸ್ಸು ಎಂಬ ಎತ್ತಿನ ಗಾಡಿಯನ್ನ ದೇಹದ ಎಲ್ಲ ಭಾಗಗಳಲ್ಲೂ ಓಡಿಸ್ಕೊಂಡು ಹೋಗೋದೇ ಧ್ಯಾನ. ಅಂದ್ರೆ ಇವಾಗ ನೋಡು, ತಲೆ, ಮೂಗು, ಕಣ್ಣುಗಳೆರಡು, ಅಲ್ಲೆಲ್ಲ ದನದ ಬಂಡಿನ. ಕಣ್ಣು ಮುಚ್ಕೋ. ಮುಚ್ಕೊಂಡಿದೀನಿ ಹೇಳ್ರ. ಅಲ್ಲೆಲ್ಲ ದನದ ಬಂಡಿಯನ್ನ ನೀನು ಓಡಿಸ್ತಾ ಇದೀಯಾ ಅಂತ ಭಾವಿಸ್ಕೋ. ಆನೋಣ. ಓಕೆ, ಹಣೆಯೆಲ್ಲ ಓಡಾಡು. ಆನೋಣ. ಕಣ್ಣುಗಳ ಎರಡು ಉಬ್ಬುಗಳಿದೆಯಲ್ಲ, ಅದ್ರ ನನ್ ಮಧ್ಯೆ ಕುಂಕುಮ ಇಟ್ಕೋತಿಯಲ್ಲ, ಅಲ್ಲಿ ಬಂದು ನಿಂತ್ಕೋ. ಅಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ಹೊತ್ತಿರು. ಮತ್ತೆ ಹಂಗೆ ಮೂಗಿನ ಮೇಲೆ ಕೆಳಗಡೆ ಇಳಿ, ಓಡಿಸ್ಕೊಂಡು ಬಾ. ಹಂಗೆ ಕೃಷ್ಣ ನಾಲ್ಕು ಕುದುರೆಗಳನ್ನು ಓಡಿಸ್ದಂಗ್ ಓಡಿಸ್ಕೊಂಡು ಬಾ. ಅಲ್ಲಿ ಮೂಗಿನ ಕೆಳಗಡೆ ಮೇಲ್ದುಟಿ ಮೇಲೆ ಒಂದು ಗುಣಿ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ಕೋ. ಅಲ್ಲಿ ಒಳ್ಳೆ ಗಾಳಿ ಆಡ್ತಾ ಇದೆ, ಮೂಗಲ್ಲಿ ಗಾಳಿ ಒಳಗೆ ಹೋಗ್ತಾ ಇದೆ, ಹೊರಗ್ ಬರ್ತಾ ಇದೆ, ಅದನ್ನ ಗಮನಿಸು. ಗಮನಿಸು, ಅಲ್ಲಿ ಒಳಗಡೆ ಹೋಗ್ತಾ ಇರೋದನ್ನ ನೋಡು. ಒಳಗಡೆ ಎರಡು ಒಂದೊಂದು ಎತ್ತನ ಒಂದೊಂದು ಮೂಗಲ್ ತೋರಿಸು. ಮತ್ತೆ ಆಚೆ ಬಾ. ಹಂಗೆ ಎರಡು ಕಣ್ಣು ಗುಡ್ಡೆಗಳಲ್ಲೆಲ್ಲ ಓಡಾಡು. ಹಂಗೆ ಎರಡು ಕಿವಿಗಳ ಹತ್ರ ಎಲ್ಲ ಓಡಾಡು. ಕೆನ್ನೆಗಳ ಮೇಲೆಲ್ಲ ಓಡಾಡು. ಹಂಗೆ ಬಾಯಿಯೊಳಗೆ ಎಲ್ಲ ಹಲ್ಲುಗಳ ಮೇಲೆ ಓಡಾಡಿಸು. ಮೂವತ್ತೆರಡು ಹಲ್ಲುಗಳು ಇದೆಯಾ ಅಂತ ನೋಡ್ಕೋ. ಹಂಗೆ ಗಂಟ್ಲಲ್ಲಿ ಕೆಳಗಡೆ ಇಳಿಸು ಬಂಡಿನ, ನಿಧಾನಕ್ಕೆ ಇಳಿಸ್ಕೊಂಡು ಬಾ. ಇವಾಗ ಅಲ್ಲಿ ಎರಡು ಎತ್ತುಗಳನ್ನ ಎರಡು ಕಡೆ ಬಿಡು, ಈ ಕೈಯೊಳಗೊಂದು ಆ ಕೈಯೊಳಗೊಂದು ಬಿಡು. ನೀನು ಹಂಗೆ ದೂರದಿಂದ ಹಗ್ಗ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಲಿ, ಅದು ಅವುಗಳಿಂದನೆ ಓಡಾಡ್ ನೀನು. ಒಂದು ಕೈ ಒಂದು ಎತ್ತು ಬಲಗೈಲಿ ಹೋಗಿದೆ, ಇನ್ನೊಂದು ಎತ್ತು ಎಡಗೈಲಿ ಹೋಗ್ತಾ ಇದೆ. ಹಂಗ ಹೋಗಿ ಅದ್ರೊಳಗಡೆ ಕೈ ಬೆರಳುಗಳವರೆಗೂ ಹೋಗು ನಿಧಾನಕ್ಕೆ. ಅಲ್ಲಿಂದ ಮತ್ತೆ ನೀನು ನಿಧಾನಕ್ಕೆ ಹಿಂದೆ ತಿರ್ಕೊಂಡ್ ಬಾ, ಮೊಣಕೈ ಮುಖಾಂತರ. ಹಿಂಗೆ ಮುಂಗೈ ಅಂಗೈ ಎಲ್ಲ ನೋಡು ಒಂದ್ಸಲ, ಅವೆಲ್ಲ ನೋಡು. ಮತ್ತೆ ವಾಪಸ್ ಬಾ. ಮತ್ತೆ ಕತ್ತತ್ರ ಬಾ.
ಅಲ್ಲೆಲ್ಲ ನೋಡು, ನಿಂದೇ ಜಮೀನನ್ನ ನೀನ್ ಹೆಂಗ್ ನೋಡ್ತೀಯೋ, ನಿನ್ ಆಫೀಸ್ನ ನೀನ್ ಹೆಂಗ್ ನೋಡ್ತೀಯೋ, ಮನೆನೆಲ್ಲ ಹೆಂಗ್ ನೋಡ್ತೀಯೋ, ಹಂಗೆಲ್ಲ ಭಾಗಗಳನ್ನ ನೋಡು. ಎದೆಯಲ್ಲಿ ಇಳಿ ನೀನು, ಹೃದಯ ನೋಡು, ಎರಡು ಶ್ವಾಸಕೋಶಗಳು ನಿನಗೋಸ್ಕರ ಸತತವಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಹಂಗೆ ಹೃದಯ ನೋಡು, ಹುಟ್ಟದಾಗ್ಲಿಂದ ನಿಲ್ಲದೆ ನಡೆಯುತ್ತಿದೆ ಹೃದಯ, ಅದಕ್ಕೊಂದು ಧನ್ಯವಾದ ಹೇಳು. ಹಂಗೆ ಕೆಳಗಡೆ ಬಾ. ಆ ಹೃದಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡು. ಹಂಗೆ ಕೆಳಗಡೆ ಇಳಿ. ಜಠರ ಅನ್ನನಾಳ ಪಿತ್ತ ಜನಕಾಂಗ ಸತತವಾಗಿ ನಿನ್ನ ಅನ್ನವನ್ನ ಜೀರ್ಣ ಮಾಡ್ತಾ ಇದೆ. ಅವುಗಳಿಗೆಲ್ಲ ಒಂದ್ಸಲ ಧನ್ಯತೆಯ ಭಾವ ತೋರಿಸು. ಮೇಧೋಜೀರಕಾಂಗ ಅಂತ ನಿನಗೆ ಶುಗರ್ ಬರದಂಗ್ ನೋಡ್ಕೋತಾ ಇದೆ, ಅವುಗಳಿಗೆಲ್ಲ ಧನ್ಯತಾ ಭಾವ ತೋರಿಸು. ಇನ್ನು ಕೆಳಗೆ ಬಾ. ಸಣ್ಣ ಕರಳು ದೊಡ್ಡ ಕರಳು ಸತತವಾಗಿ ಜೀರ್ಣ ಮಾಡ್ತಾ ಇದೆ ಅನ್ನವನ್ನ. ಇನ್ನು ಕೆಳಗೆ ಬಂದ್ರೆ ವಿಸರ್ಜನಾಂಗಗಳಿದೆ, ಹಿಂದ್ಗಡೆ ಎರಡು ಕಿಡ್ನಿಗಳಿದೆ, ಮೂತ್ರ ಜನಕಾಂಗ ಅಂತಾರದನ್ನ. ಅವು ಸತತವಾಗಿ ನಿನ್ನ ದೇಹಕ್ಕೆ ಏನು ವೇಸ್ಟ್ ಆಗಿರೋ ಸಿಗದ ಹಾಗೆ ನೋಡ್ಕೊಂಡು ದೇಹನ ರಕ್ಷಿಸಿಕೊಂಡು ಬರ್ತಾ ಇದೆ, ಅವುಗಳಿಗೆಲ್ಲ ಧನ್ಯತಾ ಭಾವ ತೋರಿಸು. ಹಂಗೇ ಕೆಳಗಡೆ ಇಳಿ. ಎರಡು ತೊಡೆಗಳ ಮುಖಾಂತರ ಕೆಳಗಡೆ ಇಳಿಯೋ. ಒಂದೊಂದು ತೊಡೆಗೆ ಒಂದೊಂದು ಎತ್ತನ ಬಿಡು. ತೊಡೆಗಳ ಮುಖಾಂತರ ಮೊಣಕಾಲು ಎಲ್ಲಕ್ಕೂ ಧನ್ಯತಾ ಭಾವ ತೋರಿಸ್ಕೊಂಡು ಹೋಗು. ಸೂರ್ಯ ರಥದಲ್ಲಿ ಚಲಿಸಿದಂಗೆ ಚಲಿಸು. ಮೀನಖಂಡಗಳನ್ನೆಲ್ಲ ಒಂದ್ಸಲ ಧ್ಯಾನ ಮಾಡು. ಪಾದಗಳು ಪಾದದ ಬೆರಳುಗಳು ಎಲ್ಲ ನೋಡು. ಹಂಗೆ ಹಿಂದಕ್ ಬಾ. ಹಂಗೆ ವಾಪಸ್ ಮರಳು ಬಂಡಿ ಓಡಿಸ್ಕೊಂಡು. ವಾಪಸ್ ಮರಳಿ. ಹಿಂಭಾಗದಲ್ಲಿ ಮೂಲಾಧಾರ ಚಕ್ರ ಅಂತ ಬೆನ್ನುಮೂಳೆಯ ಬಾಲ ಇರುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ಕೂತ್ಕೋ. ಅಲ್ಲಿ ದನಗಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡು. ಚೆನ್ನಾಗಿ ನೋಡ್ಕೋ. ಹಂಗೆ ಮೇಲಕ್ ಬಾ. ಅಲ್ಲಿ ಸ್ವಾದಿಷ್ಠಾನ ಚಕ್ರ ಇರುತ್ತೆ, ಹಾಗೆ ಅಲ್ಲಿ ಕೂಡ ರೆಸ್ಟ್ ಕೊಡು. ಸ್ವಾದಿಷ್ಠಾನಕ್ಕಿಂತ ಮೇಲಕ್ ಬಾ. ಆ ಸ್ವಾದಿಷ್ಠಾನ ಅನ್ನೋದು ಸ್ವಾದ ಅನ್ನೋದೇ ಅಲ್ಲಿ ಇನ್ಸುಲಿನ್ ಸಿಕ್ರೇಷನ್ ಆಗ್ತಾ ಇರುತ್ತೆ. ಸ್ವಾದವನ್ನ ದೇಹದ ಸ್ವಾದವನ್ನ ಕಂಟ್ರೋಲ್ ಮಾಡುತ್ತದೆ, ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಲಿಂದ ಮೇಲಕ್ ಬಂದ್ರೆ ಮಣಿಪೂರಕ ಚಕ್ರ ಇದೆ. ಮಣಿ 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 ತರ ಇರುವಂತಹ ಸಣ್ಣ ಕರಳನ್ನ ಅದು ನೋಡುತ್ತೆ. ಅಲ್ಲಿಂದ ಮೇಲಕ್ ಬಾ. ಇನ್ನು ಮೇಲಕ್ ಬಾ. ಅನಾಹತ ಚಕ್ರ ಅಂತ ಇದೆ. ಅಲ್ಲಿ ಹೃದಯದ ಕೆಳಭಾಗ ಇದೆ ಅದು. ಆ ಅನಾಹತ ಚಕ್ರದಲ್ಲಿ ಕೂತ್ಕೋ. ಅದೇ ನನ್ನ ದೇಹವನ್ನ ಯಾವುದೇ ತೊಂದರೆಗಳಿಲ್ದಂಗ್ ಕಾಪಾಡ್ತಾ ಇರೋ ಚಕ್ರ ಅದು. ಅಲ್ಲಿ ನಿನ್ನ ಎತ್ತುಗಳಿಗೆ ರೆಸ್ಟ್ ಕೊಟ್ಟು ನೀನು ಸ್ವಲ್ಪ ಹೊತ್ತು ಕೂತ್ಕೋ. ಅಲ್ಲಿಂದ ಮೇಲೆ ಕತ್ತಿನ ಹಿಂಭಾಗದಲ್ಲಿ ವಿಶುದ್ಧ ಚಕ್ರ ಅಂತಿದೆ. ದೇಹವನ್ನ ಶುದ್ಧವಾಗಿಡುತ್ತದು. ರುಂಡ ಮುಂಡಗಳ ನಡುವೆ ಪರಿಶುದ್ಧತೆಯನ್ನ ಹರಡ್ತಾ ಇರುತ್ತೆ. ಆಯುಷ್ ವೃದ್ಧಿ ಮಾಡುತ್ತೆ. ನಮ್ಮ ಗುರುವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ನಡತೆ ತಪ್ಪದಾಗೆಲ್ಲ ನಡತೆಯನ್ನ ಸರಿಪಡಿಸಿಕೊಂಡು ಬಂಡಿಯ ನೊಗದ ಮೇಲೆ ಹೇಗೆ ನಾವು ಕೂತು ಚಾಲಕ ಚಲಿಸ್ತಾ ಇರ್ತಾನೋ ಹಂಗೆ ನಮ್ಮ ದೇಹದ ನೊಗ ಅದು ವಿಶುದ್ಧ ಚಕ್ರ. ಅಲ್ಲಿಂದ ಹಂಗೆ ಮೇಲಕ್ ಬಾ. ಎರಡು ಕಣ್ಣುಬ್ಬುಗಳ ನಡುವೆ ಇರೋ ಚಕ್ರ ದತ್ತ ಬಾ. ಹಂಗೆ ನಡೆಸ್ಕೊಂಡು ಮೇಲಕ್ ಹೋದಾಗ ಅಲ್ಲಿ ಸಹಸ್ರಾರು ಚಕ್ರ ಆಗುತ್ತೆ. ಇದು ಧ್ಯಾನ ಗುಳ್ಳು.
ಧ್ಯಾನ ಈಗ ಮಾಡೋದ್ ಬಿಟ್ಟು ನೀನ್ ಒಂದೇ ಕಡೆ ಮನಸ್ಸಿನ ಹಿಡಿದಿಟ್ರೆ ಬೋರ್ ಆಗ್ಬಿಡ್ತೀಯ. ಹೌದಣ್ಣ, ಅದು ಕಂಟ್ರೋಲ್ ಮಾಡಕ್ ಹೋಗ್ತೀವಣ್ಣ. ಇವಾಗ ಕಂಟ್ರೋಲ್ ಮಾಡ್ಬಿಡ ಇವತ್ತಿಂದ. ಹೀಗೆ ದೇಹನೆಲ್ಲ ಈ ದೇಹನೆಲ್ಲ ಸ್ಥೂಲ ಶರೀರನೆಲ್ಲ ರೌಂಡ್ ಹೊಡೆದ ಮೇಲೆ ಸ್ವಲ್ಪ ದಿನಗಳಲ್ಲಿ ನಿನಗೆ ಸೂಕ್ಷ್ಮ ಶರೀರದ ದರ್ಶನ ಆಗುತ್ತೆ. ಆ ಸೂಕ್ಷ್ಮ ಶರೀರಗಳ ದೆಸೆಯಿಂದ ನಿನ್ನ ಕಾಮಕ್ರೋಧ ಲೋಭ ಮೋಹಮದ ಮತ್ಸರಗಳಾದ ಆಸೆ ಕೋಪ ಎಲ್ಲ ನಿನ್ನ ಹಿಡಿತಕ್ಕೆ ಬಂದ್ಬಿಡುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತೇನೆ ನಿಮ್ ಮಧ್ಯೆ ಮಾತಾಡಿದ್ಯಂದ್ರೆ ಹೇಳಿ. ಅದಾದ ನಂತರ ಕಾರಣ ಶರೀರದ ದರ್ಶನ ಆಗುತ್ತೆ ಮನಸ್ಸಿಗೆ. ಆ ಕಾರಣ ಶರೀರದಲ್ಲಿ ನಿನಗೆ ಸತ್ವ ರಜಸ್ಸು ತಮೋ ಗುಣಗಳ ನಡುವೆ ಹೇಗೆ ಬಾಳೋದು ಅನ್ನೋದನ್ನ ಕಲಿಸುತ್ತೆ. ಹಿಡಿತ ತಗೊಳುತ್ತೆ. ನೀನ್ ಶತ್ರುಗಳ ನಡುವೆ ಇರ್ಲಿ, ಮಿತ್ರರ ನಡುವೆ ಇರ್ಲಿ, ನಿನಗೆ ಯಾವ ಭಯನ ಇಲ್ಲದೆ ಒಂದೇ ಗಂಭೀರವಾಗಿ ನಡೆಯುವಂತಹ ಒಂದು ತಾಕತ್ ಕೊಡುತ್ತೆ. ಹೀಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನ ತಳಪಾಯ ಆಗುತ್ತೆ. ಇಷ್ಟ ತಿಳ್ಕೊಂಡ್ಯಾ? ಹೂಣ ಖಂಡಿತವಾಗಿ. ಅದು ನನಗೆ ಮಿಸ್ಗೈಡ್ ಆಗ್ತಾ ಇಷ್ಟು ಕಣ್ಣು ಮುಚ್ಕೊಂಡೆ ಮಾಡಿದೆ ಇದೆಲ್ಲ. ಹೂಣ ಈಗ ಕಣ್ಣು ಮುಚ್ಕೊಂಡ್ ಮಾಡಿದೆ. ನಮ್ದು ಕಿರಣಿ ಅಂಗಡಿ ಇದೆ ಅಣ್ಣ, ಯಾರು ಬಂದ್ರು ಇವಾಗ ಕಣ್ಣು ಬಿಟ್ಟ ಮೇಲೆ ನಾನು ಅಪ್ಪಾಜಿ ಕಲಿಸಿ ಅಂಗಡಿ ಒಳಗೆ ಬಂದೆ ಅಣ್ಣ. ನಾನು ಆನ್ಲೈನ್ ಅಲ್ಲಿ ಕ್ಲಾಸ್ ನೋಡ್ಬೇಕಾದ್ರೆ ಅಣ್ಣ, ಅದು ಅವ್ರು ಕಂಟ್ರೋಲ್ ನಿಯಂತ್ರಿಸಬೇಕು ಅಂತ ಹೇಳ್ತಾರ ಅಣ್ಣ. ಮನ್ಸು ಹತ್ತು ನಿಮಿಷ ಆದ್ಮೇಲೆ ಚಂಚಲತೆ ಆಗ್ಬಿಡದಣ್ಣ. ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅವ್ರಿಗೂ, ಇವನ್ಗೆ ಅಹೋರಾತ್ರನಿಗೆ ಗೊತ್ತಿಲ್ಲ. ಇವನು ಗೊತ್ತಿರೋದು ಇವನ್ ಹೇಳ್ದ, ಅವ್ರಿಗೆ ಗೊತ್ತಿರೋದು ಅವ್ರು ಹೇಳಿದಾರೆ. ಇಲ್ಲಣ್ಣ ನನಗೆ ಯಾಕೆ ಗೊತ್ತಣ್ಣ ಅಷ್ಟು ನಿಮ್ಗೆ ಇದು ಮೇಲೆ ಮೇಲೆ ಫೋನ್ ಮಾಡಿ, ಇದೊಂದು ಬಹಳ ಕನ್ಫ್ಯೂಸ್ ಇತ್ತಣ್ಣ. ಮೊನ್ನೆಯಿಂದ ಮೆಸೇಜ್ ಹಾಕಿದ್ದಣ್ಣ ನಾನು ನಿನ್ನೆ, ಸರ್ ಅಣ್ಣ ಪ್ಲೀಸ್ ಕಾಲ್ ರಿಸೀವ್ ಮಾಡಿ ಅಣ್ಣ ಅಂತ ಮೆಸೇಜ್ ಮಾಡಿದ್ದೆ ಅಣ್ಣ ನಿಮಗೆ. ಇದೊಂದು ಬಹಳ ಗೊಂದಲ ಇದ್ದಣ್ಣ. ನಾನು ಹೊರಗೆ ಬಂದೆ. ದೇಹದ ಫ್ಯೂಸ್ ಅನ್ನ ಇರೋದೇ ಕಣ್ಣಲ್ಲಿ. ನಮ್ಮ ದೇಹದ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್ ಇರುತ್ತಲ್ಲ, ನಮ್ಮ ದೇಹದ ಫ್ಯೂಸ್ ಇರೋದೇ ಕಣ್ಣು ಮತ್ತೆ ಮೂಗಿನ ನಡುವೆ. ಅದಕ್ಕೆ ಅದನ್ನ ಕಣ್ಣು ಫ್ಯೂಸು ಅಂತಾರೆ. ಕನ್ಫ್ಯೂಸ್ ಕಣ್ಣು ಮನಸ್ಸಿಗೂ ಕಣ್ಣಿಗೂ ಒಂದೇ ದ್ವಾರ ಕಣ್ರೆಪ್ಪೆ. ಕಣ್ರೆಪ್ಪೆ ತೆಗೆದ್ರೆ ಕಣ್ಣಿಗೆ ರೆಪ್ಪೆ, ಕಣ್ರೆಪ್ಪೆ ಮುಚ್ಚಿದ್ರೆ ಮನಸ್ಸಿಗೆ ರೆಪ್ಪೆ. ಅದು ಅವು ಎರಡಕ್ಕೂ ಒಂದೇ, ತೆಗೆದ್ರೆ ಕಣ್ಣು ಮುಚ್ಚಿದ್ರೆ ಮನಸ್ಸು, ಎರಡಕ್ಕೂ ಒಂದೇ ಕೆಲಸ ಮಾಡ್ತಾ ಇರತ್ತೆ ನೋಡಿ. ದೇವರು ಎಷ್ಟು ಬುದ್ಧಿವಂತ, ಮುಚ್ಚಿದ್ರೇನು ಒಂದು ತೆರೆದುಕೊಳ್ಳುತ್ತೆ, ಕಣ್ಣು ತೆಗೆದ್ರೆ ಒಂದು ಮುಚ್ಚಿಕೊಳ್ಳುತ್ತೆ. ಇದು ಮಣ್ರೆಪ್ಪೆ ಕಣ್ರೆಪ್ಪೆ ಅಂತ ಎರಡು ಹೆಸರು ಅದಕ್ಕೆ. ಈಗ ಒಂದೂವರೆ ತಿಂಗಳಿಂದ ಮಾಡ್ತಾ ಇದೀನಣ್ಣ, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇರ್ಲಿಲ್ಲ. ಬಿಡ, ನೀನ್ ಹಳೇದ್ ಮಾತಾಡ್ತೀಯ, ಕತ್ತೆ ಹೊಸ ಸಿಕ್ಕದ ಮೇಲೂ ಹಳೇ ಚಿಂತೆ ಇಲ್ಲ. ಇಲ್ಲ ಇಲ್ಲ, ಅದಕ್ಕೆ ನಿಮಗೆ ನಾನು ನಿಮ್ಗೆ ಅದಕ್ಕೋಸ್ಕರ ಅಣ್ಣ ಫೋನ್ ಮಾಡಿದ್ದೆ. ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ದಯವಿಟ್ಟು ಸಾರಿ ಅಣ್ಣ. ಕೆಂಪೆ ಅಣ್ಣ, ಇದನ್ನ ಹಾಕ್ತೀನಿ, ನಿಂತರ ಅನೇಕರಿಗೆ ಯೂಸ್ ಆಗುತ್ತೆ. ಓಕೆ, ಹಾಕಿ ಅಣ್ಣ. ಓಕೆ, ಅಣ್ಣ ಹರೀಶ್ ಅಂತ ಹೇಳಿ. ಏನು ಹರೀಶ್ ಅಂತ ಹೇಳಿ? ಚಿತ್ರದುರ್ಗ ಅಣ್ಣ, ಹರೀಶ್ ಅಂತ. ಏನ್ ಹಂಗಂದ್ರೆ, ಎಷ್ಟ್ ಜನ ಇದಾರೆ ಚಿತ್ರದುರ್ಗದಲ್ಲಿ ಹರೀಶ್ಗಳು? ಬಹಳ ತುಂಬಾ ಜನ ಇದಾರೆ. ಹೆಂಗ ಹುಡುಗಿ ಹಿಡಿಯೋದ್ ನಿನ್ನ ಅಣ್ಣ? ಒಂದ್ಸಲಿ ಬನ್ನಿ ಅಣ್ಣ, ನಮ್ದ ಮದಕರಿ ಇದಕ್ಕೆ ಬೆಟ್ಟಕ್ ಬರ್ರಿ ಅಣ್ಣ. ಒಂದ್ಸಲ ಬಂದಿಲ್ವೇನೆ ಇವನು ಅಣ್ಣ? ಬಂದಿದೀರಣ್ಣ, ಮತ್ತೆ ಇನ್ನೊಮ್ಮೆ ಫ್ರೀಟಾಗ್ ಬನ್ನಿ ಅಣ್ಣ. ಮದಕರಿಯ ಚಿತ್ರದುರ್ಗದಲ್ಲಿ ಮದಕರಿಯ ಅಭಿಮಾನಿ ಸಂಘ ಇರ್ಬೇಕಾ ಅಥವಾ ಅಹಂಕಾರಿಯ ಅಭಿಮಾನಿ ಸಂಘ ಇರ್ಬೇಕಾ? ನೀನ್ ಹೇಳು. ಅಹಂಕಾರಿ ಅಭಿಮಾನಿ ಸಂಖ್ಯೆ ಇರಬಾರ್ದಣ್ಣ. ಮದಕರಿಯ ಮದ ಕರಿ ಅಂದ್ರೆ ಅರ್ಥ ಏನ್ ಗೊತ್ತೇನೋ? ಹಾ ಹೇಳಿ ಅಣ್ಣ. ಕರಿ ಅಂದ್ರೆ ಆನೆ ಅಂತ. ಮದವೇರಿದ ಆನೆಯನ್ನು ಪಳಗಿಸಿದಂತಹ ಮಹಾಪುರುಷ ಮದಕರಿ. ಹೌದಣ. ಆದ್ರೆ ಇನ್ನೊಂದು ಅರ್ಥ ಏನ್ ಗೊತ್ತೇನೋ? ಅಹಂಕಾರ ಇರುವ ಮನಸ್ಸನ್ನ ಮದಿಸಿದಂತ ರಾಜ ಅಂತ. ಯಾಕೆ ಗೊತ್ತಾ? ಆ ಬಿಗಿನಿಂಗ್ ರಾಜರಿದಾರಲ್ಲ, ಭಕ್ತ ಕನ್ನಪ್ಪನ ಗುಣದವರು ಅವರೆಲ್ಲ, ಆ ಬಿಗಿನಿಂಗ್ ಅರಸರಿದ್ರಲ್ಲ ನಾಯಕರು, ಅವ್ರು ಯಾಕೆ ಜನ್ಮನಾಗಿದ್ರು ಹೇಳು? ಎಲ್ಲರೂ ಮಂಚದ ಮೇಲೆ ಮಲ್ಕೊಂಡ್ರೆ ಇವರು ನೆಲದ ಮೇಲೆ ಮಲ್ಕೋತಿದ್ರಂತೆ. ಎಲ್ಲರೂ ತಿಂದ ಮೇಲೆ ತಿಂತ ಇದ್ರಂತೆ. ಎಲ್ಲರೂ ಮಲಗದ ಮೇಲೆ ಮಲಗ್ತಿದ್ರಂತೆ. ಎಲ್ಲರೂ ಎದ್ದೇಳಕ್ ಮುಂಚೆ ಎದ್ದೇಳ್ತಿದ್ರಂತೆ. ಜನಕ್ಕೆ ಅವರಲ್ಲಿ ತಪ್ಪು ಕಂಡಿಡಿಯೋಕೆ ಗೊತ್ತಾಗ್ತಿರ್ಲಿಲ್ವಂತೆ. ಅದಕ್ಕೆ ಅವರು ನಾಯಕರಾದ್ರು. ಅದು ಆ ರಕ್ತ ಅಂತದ್ದು, ಶಿವನ ಪೂಜೆ ಮಾಡಿದ ಭಕ್ತ ಕನ್ನಪ್ಪನಂತಹ ರಕ್ತ ಅದು. ಎಲ್ಲವನ್ನು ನೋಡಿ
ಎಲ್ಲ ಜಗತ್ತಿನ ಎಲ್ಲ ತಪ್ಪುಗಳನ್ನು ನೋಡಿ ಜಗತ್ತಿನ ಅತಿ ಶ್ರೇಷ್ಠ ಗ್ರಂಥ ಬರೆದಂತಹ ಮಹರ್ಷಿಯ ರಕ್ತ ಅದು. ಅಂತ ಅಭಿಮಾನಿ ಸಂಘ ಇರ್ಬೇಕಾ ಬೇಡವೋ ಅಲ್ಲೇ ಇರ್ಬೇಕಣ. ಆದ್ರೆ ಈಗಿನ ಪರಿಸ್ಥಿತಿ ಅಂದ್ರೆ ಅಣ್ಣ ಎಲ್ಲ ಈಗ ಮಿಸ್ ಇದಾಗ್ತಾ ಇದೆ ಅಣ್ಣ ಏನೂ ಆಗ್ತಿಲ್ಲ. ನಿಮ್ಮಂತವ್ರೆಲ್ಲ ಎದ್ದು ನಿಂತ್ಕೊಂಡು ಆ ಮದಕರಿಗೆ ನೀವು ನಿಮ್ಮ ಊರಿಗೆ ಏನಾದ್ರು ನಿನ್ ಗೊತ್ತೇನೋ ಚಿತ್ರದುರ್ಗ, ನಿನ್ ಗೊತ್ತೇನೋ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂತಹ ಜೀವನ ಶೈಲಿ ಇರುವಂತಹ ಕೋಟೆ ಅದು. ಒಂದು ಔರಂಗಾಬಾದ್ನ ಹತ್ತಿರ ಇರುವಂತಹ ದೇವಗಿರಿ ಮತ್ತೆ ಚಿತ್ರದುರ್ಗ, ಅವೆರಡರಲ್ಲೂ ಕೂಡ ಚಿತ್ರದುರ್ಗನೇ ಫಸ್ಟ್ ಬರುತ್ತೆ. ದೇವಗಿರಿ ಎರಡನೇದಾಗತ್ತೆ. ಆದ್ರೆ ದೇವಗಿರಿ ಏಕಶಿಲೆಯಿಂದ ಕಟ್ಟಿದಂತಹ ಒಂದು ಅದ್ಭುತ ರಮ್ಯ ಅದು. ಹಾಗಾಗಿ ವಿಸ್ಮಯಗಳಲ್ಲಿ ಒಂದು ಅದು ಚಿತ್ರದುರ್ಗ. ಆ ಪ್ರಕೃತಿ, ಆ ವಾತಾವರಣ, ಆ ದೊಣೆಗಳು, ಆ ಬೆಟ್ಟ, ತುಪ್ಪದ ಕೊಳ, ಆ ಓಬವನ ಕಿಂಡಿ ಹೇಳಿ ಮಾಡಿಸ್ದಂಗಿದೆಯೋ. ಇವತ್ತಿಗೂ ನೀ ಮೂರವರೇ ನೋಡದೇ ಇರುವಂತಹ ಅದ್ಭುತ ರಹಸ್ಯಗಳಿದೆ ಅಲ್ಲಿ. ಹೌದಣ, ನಮಗೆ ಹೋದ್ರಲ್ಲಿ ಬರಕ್ಕೆ ಮನ್ಸು ಬರಲ್ಲಣ. ಹೇಳಿ, ಉಚ್ಚಂಗಿಯ ಎಲ್ಲಮ್ಮನ ಆಶೀರ್ವಾದದಿಂದ ಆಗಿದ್ದದು ಹಿಡಿಂಬೇಶ್ವರ. ಇವತ್ತು ಗೂಗಲ್ ಅರ್ಥ ಅಲ್ಲಿ ನೋಡಿದ್ರೆ ಹಿಡಿಂಬಾಸುರ ನಿಂತಂಗಿದೆ, ಅವರು ಪೂಜೆ ಮಾಡಿದಂತಹ ಸ್ಥಳನದು. ಭೀಮನಿಗೆ ಹಿಡಿಂಬಿಯ ವಿವಾಹದ ಜಾಗ, ಅವರಿಗೆ ಬಾಗೇಪಲ್ಲಿ ಹತ್ರ ಘಟೋತ್ಗಜ ಹುಟ್ಟುತ್ತಾನೆ ಅಂತ ಜಾಗ. ರಾಮನಿಗೆ ಸೇತುವೆಗೆ ಅಂತ ಬಂಡೆಗಳು ಎತ್ಕೊಂಡ್ ಬರ್ತಾ ಇದ್ರೆ ಚಿನ್ಮೂಲಾದ್ರಿಯ ಬಂಡೆಗಳನ್ನು ಮಾತ್ರ ಮುಟ್ಟಬೇಡಿ ಅಂತ ಜಾಂಬು ಅಂತ ಹೇಳ್ತಾನೆ. ಆ ಚಿನ್ಮೂಲಾದ್ರಿ ಅನ್ನೋದೇ ನಿಮ್ಮ ಚಿತ್ರದುರ್ಗ ಕಣ. ಇದ್ರ ಬಗ್ಗೆ ಇಷ್ಟು ವಿಷಯ ಗೊತ್ತಿರಲಿಲ್ಲ, ತಿಳ್ಕೊಂಡಿವಿ ಸ್ವಲ್ಪ ತಿಳ್ಕೊಂಡಿದ್ವಿ. ಏನ್ ಬಿಡ, ಏಕನಾಥೇಶ್ವರಿ ನಿಮ್ಗೆ ಗೊತ್ತಾಗ್ತಿ, ಅದ್ಭುತಗಳು ನಡೆದಿದೆ ಏಕನಾಥೇಶ್ವರಿ. ಚಂದ್ರವಳ್ಳಿಗೆ ಹೋಗಿ ಬಂದಿದ್ದೀರಣ? ಹೌದು, ಚಂದ್ರವಳ್ಳಿಯ ಗುಹೆ ಒಂದು ಅದ್ಭುತವಾದ ಗುಹೆ ಅದು. ಸಂತರಿ ಮತ್ತು ರಾಜರಿಗೂ ನಡುವೆ ಇರುವಂತ ಅನುಸಂಧಾನದ ಗುಹೆ ಅದು. ಚಂದವಳ್ಳಿ ಮಯೂರ ವರ್ಮನ ಜಗ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ರಾಜ ಆಗ್ತಾನೆ ಅಂತ ತೋರಿಸ್ಕೊಟ್ಟಂತ ಮಯೂರ ವರ್ಮನ ಜಾಗ ಅದು. ಅಣ್ಣ ಬರ್ತೀರಣ? ಎಷ್ಟಲ್ಲ ಬರೋದು, ಇಷ್ಟವಾದ ಜಾಗ ಅದು. ಬರ್ತಾನೆ, ಇನ್ನೊಂದ್ಸಲ ಬನ್ನಿ ಅಣ್ಣ, ಇನ್ನೊಂದ್ಸಲ ನೀವು ಮಾಡಿ ಎಲ್ಲ ಸ್ಟ್ರಾಂಗ್ ಆಗಿ ಚಿತ್ರದುರ್ಗ ಇನ್ನಷ್ಟು ಸ್ಟ್ರಾಂಗ್ ಮಾಡಿ. ಇವನು ಬರ್ತಾನೆ ಇರ್ತಾನೆ. ಇಲ್ಲ ಮಾಡ್ತಿದೀವ ಅಣ್ಣ, ಇವಾಗ ಸ್ವಲ್ಪ ರೋಡ್ಗಳೆಲ್ಲ ಇವಾಗ ಎಲ್ಲ ರಿಪೇರಿ ಮಾಡಿ ನಡೀತಾ ಇದೆ ಕೆಲಸ, ಪರವಾಗಿಲ್ಲ. ಅಲ್ಲಿ ಬಂದು ಲಾಸ್ಟ್ ಟೈಮ್ ಎಷ್ಟು ಮನ್ಸು ನೋವಾಗಿ ಹೋದ, ಮೇನ್ ರೋಡ್ ಅಲ್ಲಿರೋ ನೂರಾರು ವರ್ಷ ಹಳೆಯ ಮರಗಳನ್ನ ಕಡಿತಾ ಇದ್ರಲ್ಲಿ. ಬಿಟ್ರಿ ನೀವು ಮಾತಾಡಿದ್ರೆ ಜಗಳ ಆಡ್ತೀರಿ, ನಿಮ್ಗೆ ದೊಡ್ಡ ರಸ್ತೆ ಬೇಕು ಅಂತ. ರಸ್ತೆ ಬೇಡ ಅನ್ನಿಲ್ಲ ಅಹೋರಾತ್ರ, ಆ ಮರಗಳನ್ನ ರೀಪ್ಲಾಂಟೇಶನ್ ಮಾಡಿ ಅಂತ ಹೇಳಿದ್ದು. ಇನ್ನೊಂದ್ ಕಡೆ ಎಲ್ಲಾದ್ರೂ ಪ್ಲಾಂಟೇಶನ್ ಮಾಡಬಹುದಾಯ್ತಲ್ಲ ಇವಾಗ ಇರೋ ಟೆಕ್ನಾಲಜಿ ಅಂತ ಒದ್ದಾಡ್ದ. ಅದಕ್ಕೆಲ್ಲ ನೀವು ಹೋರಾಡ್ಬೇಕು. ಇದು ಮಾಡ್ತಿದೀವ ಸ್ವಲ್ಪ ತೆರವುಗೊಳಿಸ್ಬಿಟ್ರಣ ಮರಗಳನ್ನೆಲ್ಲ, ತುಂಬಾ ಅನ್ಯಾಯ ಕಣದು. ಮೊದ್ಲೇ ಬಿಸಿಲು ಅಲ್ಲಿ ಇನ್ನಷ್ಟು ಮರ ಇದ್ದಲ್ಲಿ ಮಾಡ್ಕೊಂಡ್ರಲ್ಲೋ, ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಹಾಕಿ ಪಕ್ಕದಲ್ಲೇ ಹಾಕೊಡಿ ಅದೇ ಮರನ ಅಂತ ಹೇಳ್ಬೇಕಾಗಿತ್ತಲ್ಲೋ. ಆಫ್ರಿಕಾ, ಸೌತ್ ಆಫ್ರಿಕಾದಲ್ಲಿ ಕೂಡ ಇವಾಗ ರೀಪ್ಲಾಂಟೇಶನ್ ಮಾಡ್ತಾ ಇದಾರೆ, ನಮ್ಮಲ್ಲಿ ಯಾಕಾಗ್ತಿಲ್ಲ? ಆದಷ್ಟು ಇವಾಗ ಎಲ್ಲ ಇನ್ಮೇಲೆ ಇದ್ ಮಾಡ್ತಿದೀವ ಅಣ್ಣ, ನಾವು ಆಲ್ಮೋಸ್ಟ್ ಅಲ್ಲಿ ಕಡಿಯಕ್ ಬಿಡ್ತಾ ಇಲ್ಲ. ಆಯ್ತು, ಇವತ್ತು ನಿನ್ನಿಂದ ಹತ್ತಾರು ಜನಕ್ಕೆ ಧ್ಯಾನದ ರಹಸ್ಯ ತಿಳಿತು. ಒಳ್ಳೆದಣ್ಣ, ನಮ್ಗೆ ಧ್ಯಾನದ ನನಗೆ ಬಹಳ ಇಷ್ಟ ಅಣ್ಣ. ಅದನ್ನ ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಬಹಳ ಆಸೆ ಇದೆ ಅಣ್ಣ, ಯಾಕಂದ್ರೆ ನಿಯಂತ್ರಣ ಇರ್ಬೇಕು ಅಂತ. ಆಯ್ತು, ನಿಯಂತ್ರಣ ಮತ್ತೆ ಅದೇ ಬಳಸ್ತಿಲ್ಲ ಇಲ್ಲ, ನಿಯಂತ್ರಣ ಅಲ್ಲಣ, ಮನ್ಸು ಸ್ವಲ್ಪ ಒಂದ್ ಯಾವ್ದಾದ್ರು ಒಂದ್ ಇದು ಮಾಡುವ ಇದು ಇರ್ಬೇಕು ಅಂತ ಅಷ್ಟೇ ಅಣ್ಣ. ಆಯ್ತು, ಓಕೆ, ಥ್ಯಾಂಕ್ಸ್ ಅಣ್ಣ.